ಸ್ನೇಹಿತರೆ, ಇದು ಗುಜರಾತ್ ಹೈವೇಲಿ ನಾನು ಹೋಗ್ಬೇಕಾದ್ರೆ ನೋಡಿದ್ದು, ನೋಡಿ ತುಂಬನೇ ಭಯ ಆಯಿತು. ನೋಡಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕ ಬಿಡಿ, ವಿಡಿಯೋ ಕೊನೆ ತನಕ ನೋಡಿ. ಇವು ನೋಡ್ತಾ ಇದ್ರೆ ನಮಗೇನೆ ಭಯ ಆಗುತ್ತೆ. ನೋಡಿ ಹೈವೇಲಿ ನಾನು ಆ ಸೈಡ್ ಹೋಗ್ತಾ ಇದ್ದೆ, ನೋಡಿ ಮತ್ತೆ ನಿಮಗೋಸ್ಕರ ನಾನು ಈ ಸೈಡಲ್ಲಿ ಬಂದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟಿಷ್ಟು ದೊಡ್ಡವು, ನೋಡ್ತಾ ಇದ್ರೆ ಒಂದೊಂದು ನೋಡ್ತಾ ಇದ್ರೆ ನಮಗೆ ಭಯ ಆಗೋದು. ನೋಡಿ ಫಸ್ಟ್ ಟೈಮು ನಾನು ಈ ಥರ ನೋಡ್ತಿರೋದು. ಇಷ್ಟೊಂದೆಲ್ಲ ಒಬ್ಬರೇ ಸಾಕೊಂಡಿದ್ದಾರೆ ಅಂದರೆ ಹೇಗೆ ಸಾಕಬೋದು? ಅವಕ್ಕೆಲ್ಲ ಏನು ಊಟ ಹಾಕ್ತಾರೆ ಇವರು ಅಲ್ವಾ? ತುಂಬನೇ ಕಷ್ಟ. ನೋಡಿ ಎಷ್ಟೊಂದು ಸ್ನೇಹಿತರೆ ಎಷ್ಟೊಂದು ಇದ್ದಾವೆ ಅಂದರೆ ಒಂದೊಂದು ನೋಡ್ತಾ ಇದ್ರೆ ಕೊಂಬುಗಳ್ನ ಭಯ ಆಗುತ್ತೆ ನಮಗೆ. ನನಗೆ ಹೈವೇಲಿ ನೋಡ್ತಾ ಇದ್ರೆ ನನಗೆ ಭಯ ಆಗೋದು. ನೋಡಿ ಎಷ್ಟೊಂದು ಇದ್ದಾವೆ ಅಂದರೆ ಸುಮಾರು ಏನಿಲ್ಲ ಅಂದ್ರೆ ಒಂದು 150 ಇದ್ದಾವೆ ಸ್ನೇಹಿತರೆ, ಅಷ್ಟೊಂದಿದ್ವು. ಇದು ಕಾಯಕ್ಕೆ ಸ್ನೇಹಿತರೆ 4 ಜನ ಅಷ್ಟೇ ಇದ್ದಿದ್ದು, ಮುಂದೆ ಇಬ್ಬರು ಹೋಗ್ತಾ ಇದ್ರು ಮತ್ತು ಹಿಂದೆ ಇಬ್ಬರು ಹೋಗ್ತಾ ಇದ್ರು. ನೋಡಿದ್ರಲ್ಲ ಎಷ್ಟಿಷ್ಟು ದೊಡ್ಡವು ಅಪ್ಪ. ಒಂದು ನೋಡ್ತಾ ಇದ್ರೆ ಆ ಹೋಸು ಎಲ್ಲಿ ಬಂದು ಗುದ್ದುತ್ತವೆ ಎಂಬ ಥರ ಇದ್ದಾವೆ. ಯಾವಕ್ಕೂ ಮೂಗ್ದರೇ ಇಲ್ಲ, ಎಲ್ಲ ಫ್ರೀ ಆಗಿ ಬಿಟ್ಟಿದ್ದಾರೆ. ಈ ಸಾರಥ್ಯ ಫಿಲಮಲ್ಲಿ ಎಂಡಲ್ಲಿ ಬರ್ತಾವಲ್ಲ ಇದೇ ರೀತಿಯಲ್ಲಿ ಸ್ನೇಹಿತರೆ. ನೋಡಿ ಇಲ್ಲಿ ನೋಡಿ, ಒಂದೇ ಒಂದು ನೋಡ್ಬಿಟ್ಟೆ ಸಿಕ್ಕಾಪಟ್ಟೆ ಭಯ ಆಗೋತು. ಆ ವಿಡಿಯೋ ಮಾಡೋಕ್ಕೆ ನನಗೆ ಭಯ ಆಗೋದು ಸ್ನೇಹಿತರೆ. ಅಬ್ಬಾ ಅವಕ್ಕೇನು ಮೂಗ್ದರ ಏನಿಲ್ಲ, ಬಂದು ಯಾರನ್ನ ಬೇಕಾದ್ರೂ ಗುದ್ದಬೋದು ನೋಡು. ಆ ರೀತಿಯಲ್ಲಿದ್ದಾವೆ. ಫಸ್ಟ್ ಟೈಮ್ ನೋಡೋರ್ಗಂತೂ ನಾವು ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಯಾಕೆಂದರೆ ಆ ಕೊಂಬು ಆ ರೀತಿಯಲ್ಲಿ ಬೆಳೆದಿದ್ದಾವೆ. ನೋಡಿ ಆ ಕೊಂಬು ನೋಡಿದ್ರೆ ಭಯ ಆಗುತ್ತೆ ನಮಗೆ. ನೋಡಿ ಎಷ್ಟೊಂದು ಹೈವೇಲಿ ರೋಡ್ ತುಂಬ ಬರೇ ಎಲ್ಲ ಅವೇನೆ ಮೇವಿಲ್ಲ ಸ್ನೇಹಿತರೆ. ಇವನ್ನ ದೂರ ಬೆಟ್ಟದ ಹತ್ರ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಎಲ್ಲ ನೋಡಿ, ಎಲ್ಲ ಬಾಡ್ಕೊಂಬಿಟ್ಟಿದ್ದಾವೆ, ಎಲ್ಲ ಸಣ್ಣ ಆಗ್ಬಿಟ್ಟಿದ್ದಾವೆ, ಊಟ ಇಲ್ದಾನೆ. ನೋಡಿ ಮೇವು ಏನಿಲ್ಲ ಸ್ನೇಹಿತರೆ. ಪಾಪ ಮೇವಿದ್ದರೆ ಇನ್ನೂ ಚೆನ್ನಾಗಿ ದಪ್ಪಗೆ ಇರೋವು, ಬಟ್ ಮೇವಿಲ್ದವ್ದಕ್ಕೆ ಈ ರೀತಿಯಲ್ಲಿ ಎಲ್ಲ ಅವು ಸಣ್ಣ ಆಗ್ಬಿಟ್ಟಿದ್ದಾವೆ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ ಹೊಟ್ಟೆ ನೋಡಿ ಯಾವ ರೀತಿ ಕಾಣ್ತವೆಲ್ಲನ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಇದ್ದಾವೆ ಅಂತ. ನಾ ಚಿಕ್ಕ ಚಿಕ್ಕ ಮರಿಗಳು ಸಹ ಹೊಡ್ಕೊಂಬಂದಿದ್ರು, ಅದರಲ್ಲಿ ಒಂದು 4-5 ನೋಡಿದೆ ದೊಡ್ಡವು ಸ್ನೇಹಿತರೆ. ಸಿಕ್ಕಾಪಟ್ಟೆ ಭಯ ಆಗೋಗ್ಬರ್ತು, ವಿಡಿಯೋ ಮಾಡೋಕ್ಕೆ ನನಗೆ ಭಯ ಆಗೋದು. ಆ ರೀತಿಯಲ್ಲಿದ್ದಾವೆ ಇವು. ಗುಜರಾತ್ ಹೈವೇಲಿ ನೋಡಿದ್ದು ನಾನು. ನೋಡಿ ಈ ರೀತಿಯಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋದು, ಅದು ಕೊಂಬು ಈ ರೀತಿಯಲ್ಲಿ. ಅಬ್ಬಾ ಅಬ್ಬಾ ದೇವರಾಣೆಗೂ ಇದು ಒಂದೇ ಸಲ ಇಷ್ಟು ಬಂದುಬಿಟ್ರೆ ಎಲ್ಲರೂ ಹೆದರ್ಕೊಂಬಿಡ್ತಾರೆ ಸ್ನೇಹಿತರೆ. ಅಲ್ಲಿ ಇರೋರಿಗೆ ಪರವಾಗಿಲ್ಲ, ನೋಡಿ ನೋಡಿ ಅಭ್ಯಾಸ ಇರುತ್ತೆ. ನಮ್ಮಂಥವ್ರು ಫಸ್ಟ್ ಟೈಮ್ ನೋಡಿದ್ರೆ ಖಂಡಿತ ಭಯ ಆಗುತ್ತೆ. ಅದು ನೋಡಿ ನನಗೆ ವಿಡಿಯೋ ಮಾಡೋಕ್ಕೆ ಭಯ ಆಗೋದು. ನೋಡಿದ್ರಲ್ಲ ನಾನು ಆ ಸೈಡಲ್ಲಿ ಹೋಗ್ತಾ ಇದ್ದಾನು, ಮತ್ತೆ ನಾನು ವಿಡಿಯೋ ಮಾಡಬೇಕು ಅಂತಾನ, ಮತ್ತೆ ಈ ಸೈಡಲ್ಲಿ ಬಂದು ನಿಮಗೆ ತೋರಿಸ್ಬೇಕು ಅಂತಾನ, ನಾನು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟೊಂದು ಇದ್ದಾವೆ, 4 ಜನ ಇದನ್ನೆಲ್ಲ ನಾ ಮೇಯ್ಸೋಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಅವಕ್ಕೆ ಮೂಗ್ದಾರೇನೆ ಹಾಕಿಲ್ಲಪ್ಪ, ಎಷ್ಟು ಫ್ರೀ ಆಗಿ ಬಿಟ್ಟಿದ್ದಾರೆ ನೋಡು. ಯಾರಾದರೂ ಜನಗೇನಾದರೂ ತಿವಿದ್ಬಿಟ್ರೆ ಏನು ಗತಿ ಅಪ್ಪ. ನೋಡಿ ಸ್ನೇಹಿತರೆ ಇದ್ಯಾವುದೋ ಒಂದೇ ಒಂದು ನೋಡಿದೆ ಅಪ್ಪ, ಎಷ್ಟು ದೊಡ್ಡದಾಗಿತ್ತು ಕೊಂಬು ನೋಡಿ. ನೋಡಿ ಇಲ್ಲೊಬ್ಬ ಇದ್ದಾನೆ, 3 ಜನ ಆದರೂ ಸ್ನೇಹಿತರೆ. ನೋಡಿದ್ರಲ್ಲ ಅವರು ಡ್ರೆಸ್ ನೋಡಿ, ವೈಟ್ ಡ್ರೆಸ್ ಹಾಕ್ಕೊಂಡು ಯಾವ ರೀತಿಯಲ್ಲಿ ಹೋಗ್ತಾರೆ ಅಂತಾನ. ಇಲ್ಲೆಲ್ಲ ಗುಜರಾತ್ ಸೈಡ್ ಎಲ್ಲ ವೈಟ್ ಡ್ರೆಸ್ಸೇ ಜಾಸ್ತಿ ಹಾಕೋದು ನೋಡಿ. ಅವು ಯಾವ ರೀತಿ ಸೈಲೆಂಟಾಗಿ ಹೋಗ್ತವೆ, ಏನಾದರೂ ಮನುಷ್ಯನ ಹತ್ರ ಬಂದುಬಿಟ್ರು ಹಿಂಗೆ ನೋಡಿದ್ರೆ ಸಾಕು ಭಯ ಪಟ್ಬಿಡ್ತೀವಿ ನಾವು. ಆ ರೀತಿಯಲ್ಲಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ ಗುಜರಾತಲ್ಲಿ ನೀವು ಎಲ್ಲೇ ನೋಡಿರೂ ಎಲ್ಲ ಇದೇ ಥರ ಹೊಸ್ಗಳೇ ಇರೋದು. ಸಿಂಗಲ್ಲಾಗಿ ಒಂದು ನೋಡಿರೂ ಇದೇ ರೀತಿಯಲ್ಲಿ ರೋಡ್ ಸೈಡ್ ಎಲ್ಲನ ಓಡಾಡ್ತಲೇ ಇರ್ತವೆ ಅವು. ನೋಡಿ ಒಳ್ಳೆ ಫಿಲಮ್ ಶೂಟಿಂಗಲ್ಲಿ ಬರೋ ಆ ರೀತಿಯಲ್ಲಿ ಎಲ್ಲ ಬರ್ತಾ ಇದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಲ್ಲಿದ್ದಾವೆ ಅಂತ. ಇವು ನಿಜವಾಗ ನೋಡ್ತಾ ಇದ್ರೆ ತುಂಬನೇ ಭಯ ಆಯಿತು. ಫಸ್ಟ್ ಟೈಮು ನಿಮಗೂ ಭಯ ಆಗಿರಬೇಕು ಅನಿಸುತ್ತೆ, ಯಾಕೆಂದರೆ ಇಷ್ಟು ದೊಡ್ಡದು ನಮ್ಮ ಸೈಡ್ ಎಲ್ಲೂ ನೋಡೋದಿಲ್ಲ. ನೋಡಿ ಎಲ್ಲ ಸಣ್ಣ ಕರುಗಳಿವು. ಮೇವು ಇಲ್ದವತ್ತಕ್ಕೆ ಅವನು ಸಹ ಹೊಡ್ಕೊಂಬಂದಿದ್ದಾರೆ ಸ್ನೇಹಿತರೆ. ಪಾಪ. ಓಕೆ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ ತುಂಬನೇ ಥ್ಯಾಂಕ್ಸು. ನೋಡಿ ನಾನು ಆ ಸೈಡು ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ದನ್ನು ರೈಟ್ ಸೈಡಿಗೆ ಬಂದಿದ್ದೀನಿ, ಇವಾಗ ಮತ್ತೆ ನಾನು ಲೆಫ್ಟ್ ಸೈಡಲ್ಲಿ ಸ್ನೇಹಿತರೆ ಹೋಗ್ತೀನಿ ಇವಾಗ. ಓಕೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ಓಕೆ ಥ್ಯಾಂಕ್ ಯು, ಧನ್ಯವಾದಗಳು.